ಐ ಎವ್ರಿವನ್, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಇವತ್ತಿನ ನೋಡಿದಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ನ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಬಗ್ಗೆ ಮಾಹಿತಿ ಕಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟದಲ್ಲಿ ನೋಡ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಈ ಬೋರ್ಡ್ ಬಂದುಬಿಟ್ಟು ಮರ್ಜ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಬೋರ್ಡು ಇದೇ ಬೋರ್ಡು ನಿಮಗೆ ಪೇಪರ್ನ ಪ್ರಿಪೇರ್ ಮಾಡುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಓಲ್ಡ್ ಪೇಪರ್ಸ್ಗಳನ್ನ ಓದಿದ್ರೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಓಲ್ಡ್ ಪೇಪರ್ಸ್ನ ಪ್ರಿಪೇರ್ ಮಾಡ್ಬೋದು. ನಿಮಗೆ ಕೆಲವೊಂದು ಕೀ ಆನ್ಸರ್ಸ್ಗಳು, ಅದೇ ರೀತಿ ಓಲ್ಡ್ ಪೇಪರ್ಸ್ಗಳು, ಅದೇ ರೀತಿ ನಿಮ್ಮದು ಎಲ್ಲ ಕೂಡ ವೆಬ್ಸೈಟ್ ಕೂಡ ಅವೈಲೇಬಲ್ ಇದೆ. ಜಸ್ಟ್ ಏನು ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿ ವೆಬ್ಸೈಟನ್ನು ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಇಂಟರ್ಫೇಸ್ ಕಾಣುತ್ತೆ. ಈ ರೀತಿ ಇಂಟರ್ಫೇಸ್ ಕಂಡ ತಕ್ಷಣ ನೀವು ಸ್ಕ್ರಾಲ್ ಡೌನ್ ಮಾಡಿ, ಸ್ಕ್ರಾಲ್ ಡೌನ್ ಮಾಡಿದ ನಂತರ ಅಲ್ಲಿ ಇಲಾಖೆ ದಾಖಲೆಗಳು ಅಂತ ಇರುತ್ತೆ, ಅಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಧಿಸೂಚನೆ ಸುತ್ತೋಲೆಗಳು ವೇಳಾಪಟ್ಟಿ ಪ್ರಶ್ನೆ ಪತ್ರಿಕೆ ಅಂತ ಇರುತ್ತೆ, ಅಂದರೆ ನಾವು ಪ್ರಶ್ನೆ ಪತ್ರಿಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಉತ್ತರ, ಕಿಲಿ, ವಾರ್ಷಿಕ ಮತ್ತು ಪೂರಕ ಪ್ರಶ್ನೆ ಪತ್ರಿಕೆಗಳಂತ ಇರ್ತದೆ. ನನಗೆ ಎಕ್ಸಾಂಪಲ್ ವಾರ್ಷಿಕ ಬೇಕಾದ್ರೆ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸ್ಕ್ರಾಲ್ ಡೌನ್ ಮಾಡ್ತೀನಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ನಿಮಗೆ ಅಲ್ಲಿ ನಿಮಗೆ ನೋಡ್ಬೋದು ಈ ಥರ ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಕೂಡ ಲಿಸ್ಟಾಗಿ ಕಾಣ್ತಿದ್ದೇವೆ. ಅಲ್ಲಿ ಯಾವ್ದಾದ್ರು ಒಂದು ಜೂನ್ ಜುಲೈ ಎಸ್ ಎಲ್ ಸಿ ಪೂರಕ ಪ್ರಶ್ನೆ ಪತ್ರಿಕೆ ಅಂತ ಇರುತ್ತೆ. ಪ್ರಥಮ ವರ್ಷ ಕನ್ನಡ 1K1 ಇದೆ, ಪ್ರಥಮ ವರ್ಷ ಕನ್ನಡನೂ ನಾನು ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಅಗೇನ್ ಕೊಟ್ಟೆ, ಓಕೆ, ಡೌನ್ಲೋಡ್ ಅಗೇನ್ ಕೊಟ್ಟೆ. ಈ ಥರ ಡ್ರೈವ್ ಓಪನ್ ಮಾಡಿದೆ. ಈ ರೀತಿ ನೀವು ಕೂಡ ಓಪನ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ರೀತಿ ನಿಮಗೆ ಒಂದು ಆನ್ಸರ್ ಪೇಪರ್ ಸಿಗ್ತದೆ. ಪ್ರಥಮ ವರ್ಷ ಕನ್ನಡ, ದಿನಾಂಕ, ಸಮಯ ಎಲ್ಲ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಮಾಹಿತಿಗಳು, ಸಾಮಾನ್ಯ ಸೂಚನೆಗಳು ಅವನ್ನೆಲ್ಲ ಇರ್ತಾರೆ, ಅವನ್ನೆಲ್ಲ ನೋಡ್ಕೊಂಡು ಆಟೋ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳು, 4 ಆಪ್ಷನ್ಗಳು, 6 ಅದು ಓಕೆ, ಆ ರೀತಿ ನಿಮಗೆಲ್ಲ ಫುಲ್ ಕ್ವಶನ್ ಪೇಪರ್ ಇರುತ್ತೆ. ಇದೇ ರೀತಿ ಎಲ್ಲ ವಿಷಯಗಳದ್ದು ಕ್ವಶನ್ ಪೇಪರ್ ಕೂಡ ಇದೆ. ಇದನ್ನು ರೆಫರೆನ್ಸ್ ಮಾಡಿ ನಿಮಗೆ ಒಂದು ಬ್ಲೂ ಪ್ರಿಂಟು ಅದೇ ರೀತಿ ಎಲ್ಲ ಬಂದಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹೇಗೆ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು, ಹೇಗೆ ರೀತಿ ಅತಿ ಹೆಚ್ಚು ಅಂಕ ಕಳಿಸ್ಬೇಕು ಅದೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನಿಮಗೆ ಆದಷ್ಟು ನೀವು ಜಾಸ್ತಿ ಓಲ್ಡ್ ಪೇಪರ್ಸು ಅದೇ ರೀತಿ ಮಾಡೆಲ್ ಪೇಪರ್ಸ್ನ ಪ್ರಿಫರೆನ್ಸ್ ಮಾಡಿ, ಯಾಕಂದರೆ ಅದರಲ್ಲೇ ಜಾಸ್ತಿ ಅವೇ ಕ್ವಶನ್ಸ್ಗಳು ಜಾಸ್ತಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮಗೆ ಕೂಡ ಅಂಕ ಗಳಿಸೋಕೆ ಈಸಿ ಆಗುತ್ತೆ. ಮತ್ತು ನಿಮಗೆ ಎಲ್ಲ ಸಿಲೆಬಸ್ನ ಓದಬೇಕು ಅಂತ ಏನಿಲ್ಲ. ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ನೀವು ಸ್ವಲ್ಪ ಮಾಡರೇಟ್ ಸ್ಕೋರ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇಲ್ಲ ನಾನು ಟಾಪರ್ ಆಗಬೇಕು, ಫುಲ್ 95 ಮೇಲೆ ಮಾಡಬೇಕು ಅಂದರೆ ಎಲ್ಲ ಸಿಲೆಬಸ್ ಓದ್ಬೋದು. ಇಲ್ಲ ನಾನು 80, 82, 85 ಆರೇಜ್ ಆಗಿರಬೇಕು ಅಂತ ಇದ್ರೆ ಸಾಕಂದ್ರೆ ನೀವು ಓಲ್ಡ್ ಪೇಪರ್ಸ್ನ ಪ್ರಿಫರ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ, ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಜಸ್ಟ್ ನಿಮಗೆ ಬೋರ್ಡ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿ ಎಸ್ ಎಸ್ ಸಿ ಕರ್ನಾಟಕ ಹೋಗಿ ಅಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕ ಇರ್ತದೆ, ಅಲ್ಲಿಗೆ ಹೋಗಿ ನೀವು ಕ್ಲಿಕ್ ಮಾಡಿ ಜಸ್ಟು ಸ್ಕಾಲ್ ಮಾಡಿದಾಗ ಅಲ್ಲಿ ನಿಮಗೆ ತೋರಿಸುತ್ತೆ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಅಂತ. ಎಸ್ ಎಸ್ ಸಿ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ರೀತಿಯ ಸೂಚನೆಗಳು ಮಾಹಿತಿಗಳು ಕೂಡ ಅವೈಲೇಬಲ್ ಇರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.